ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆವಿಷ್ಕಾರ. ಸಿಂಪಲಾದ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಬಳಸಿ ಮಾಡಬಹುದಾದಂಥ ಒಂದು ಹೆಲ್ತಿ ರೆಸಿಪಿ, ಮೆಂತ್ಯ ಅವಲಕ್ಕಿ ಬಾತ್. ಇದನ್ನು ಊಟಕ್ಕೆ ಅಥವಾ ತಿಂಡಿಗೆ ಯಾವ ಟೈಮ್ಗಾದರೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ, ಮತ್ತು ವಾರಕ್ಕೊಂದು ದಿವಸ ಆದರೂ ಮಾಡ್ಕೊಂಡು ತಿಂದರೆ ಮೂಳೆಗಳು ಗಟ್ಟಿಯಾಗುತ್ತೆ. ತುಂಬ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ. ಈಗ ಮಾಡೋ ವಿಧಾನನ ನೋಡೋಣ. ಮೆಂತ್ಯ ಅವಲಕ್ಕಿ ಬಾತ್ಗೆ ಮೆಂತ್ಯ ಕಾಳನ್ನ ಮೊಳಕೆ ಕಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು 6 ಅವರ್ಸು ನೀರಲ್ಲಿ ನೆನೆಸ್ಬಿಟ್ಟು, ನೀರೆಲ್ಲ ಬಸಿದ್ಬಿಟ್ಟು ಟೈಟಾಗಿ ಮುಚ್ಚಳ ಮುಚ್ಚಿ ಒಂದು ಕಂಟೈನರಲ್ಲಿ ಹಾಕಿ ಇಟ್ಟರೆ ಓವರ್ ನೈಟ್ ಇಷ್ಟಿಷ್ಟು ಉದ್ದ ಮೊಳಕೆ ಬರುತ್ತೆ. ಮತ್ತು ಅವಲಕ್ಕಿ, ದಪ್ಪ ಅವಲಕ್ಕಿ, ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಮೀಡಿಯಮ್ಮಾಗಿ ಕಟ್ ಮಾಡಿಟ್ಕೊಂಡಿರೋದು, ಕಾಯಿತುರಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು, 1 ಟೀಸ್ಪೂನಷ್ಟು ಬೆಲ್ಲ, 1/4 ಎಸಳಷ್ಟು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತಿಂದೇ ಇದ್ದರೆ ಸ್ಕಿಪ್ ಮಾಡ್ಬೋದು. 4 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅವಲಕ್ಕಿನ ಮೊದಲಿಗೆ 1-2 ಸಲ ತೊಳೆದ್ಬಿಟ್ಟು ನೆನೆಸಿಡೋಣ. 1 ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ, 1/2 ಬೌಲಷ್ಟು ಮೊಳಕೆ ಕಟ್ಟಿದ ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಅವಲಕ್ಕಿನ ತೊಳೆದಾಗಿದೆ, ಈಗ ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕಿಡ್ತೀನಿ. ಅವಲಕ್ಕಿ ಮುಳುಗೋ ಅಷ್ಟು ಮಾತ್ರ ನೀರು ಹಾಕಬೇಕು, ಹೆಚ್ಚಿಗೆ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಹೆಚ್ಚಿಗೆ ನೀರು ಹಾಕಿದ್ರೆ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ, ಉದುರುದ್ರಾಗಿ ಬರೋಲ್ಲ. ಇಷ್ಟು ಸಾಕು, ಇಷ್ಟು ನೀರು ಹಾಕಿದ್ದೀನಿ. ಅವಲಕ್ಕಿ ಮೆಂತ್ಯ ಬಾತ್ ರೆಡಿ ಮಾಡಿರೋಣ. ಈಗ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ, ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ, ಕರಿಬೇವು ಹಾಕ್ತಾಯಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 1, ಈರುಳ್ಳಿ. ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಇದು ಎಣ್ಣೆನಲ್ಲಿ ಹಾಕಿ ಈ ಥರ ಹುರಿಯೋದ್ರಿಂದ ಒಂದು ಚೂರು ಕಹಿ ಇರಲ್ಲ, ಮೆಂತ್ಯ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಾಣಂತಿಯರಿಗೆ ಮತ್ತು ಹೆಣ್ಮಕ್ಳಿಗೆಲ್ಲ ಇದು ತುಂಬ ಒಳ್ಳೆಯದು, ಮೂಳೆ ಗಟ್ಟಿಯಾಗುತ್ತೆ. ವೀಕ್ಲಿ ಒನ್ಸ್ ಆದರೂ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಬೋದು, ಮತ್ತು ತುಂಬ ತಂಪು ಗುಣ ಹೊಂದಿದೆ ಮೆಂತ್ಯ. ಒಗ್ಗರಣೆನಲ್ಲಿ ಮೆಂತ್ಯ ಕಾಳೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿ ಚೆನ್ನಾಗಿ ರೋಸ್ಟ್ ಆಗಿದೆ, ಹಾಗೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಉಪ್ಪು ಹಾಕೋಣ. 1 ಟೀಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಬೆಲ್ಲನೂ ಇವಾಗಲೇ ಸೇರಿಸೋಣ. ಇದೀಗ ಒಗ್ಗರಣೆ ಕಂಪ್ಲೀಟಾಗಿ ಆಗಿದೆ. ಈಗ ಅವಲಕ್ಕಿ ಸೇರಿಸ್ತಾ ಇದ್ದೀನಿ, ನೆನೆಸಿಟ್ಕೊಂಡಿದ್ದು ಅವಲಕ್ಕಿ. ಇದಕ್ಕೆ ಅರಶಿನದ ಪುಡಿ ಎಲ್ಲ ಏನು ಸೇರಿಸಲ್ಲ, ಹಾಗಾಗಿ ಅಂಥ ಬಣ್ಣ ಎಲ್ಲ ಏನಿರಲ್ಲ. ಒಗ್ಗರಣೆದು ಮೆಂತ್ಯ ಕಾಳಿನ ಬಣ್ಣನೇ ರಿಟೈನ್ ಆಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಕಾಯಿತುರಿ. ಚೆನ್ನಾಗಿ ಹುರಿಬೇಕು, ಚೆನ್ನಾಗಿ ಬಿಸಿ ಆಗಬೇಕು ಅವಲಕ್ಕಿಯೆಲ್ಲ, ಒಗ್ಗರಣೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಅವಲಕ್ಕಿಗೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ರೆಡಿಯಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಿಂಡಬೇಕು. ಬಿಸಿ ಮಾಡ್ತಾ ಇರುವಾಗಲೇ ನಿಂಬೆ ರಸ ಹಾಕಬಾರ್ದು, ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆ ರಸ ಹಾಕಬೇಕು. ನಿಂಬೆ ರಸನೂ ಆಪ್ಷನಲ್ಲು. ಮತ್ತು ತೆಂಗಿನ ತುರಿ ಹಾಕಿದ್ದೀನಿ ನಾನು, ಅದ್ರ ಬದಲು ಒಣ ಕೊಬ್ಬರಿ ತುರಿಯೂ
ಬಳಸ್ಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ.